ಕೇಂದ್ರದ ವಿರುದ್ಧ ದೆಹಲಿಯಲ್ಲಿ ರಾಜ್ಯ ಸರ್ಕಾರ ತೆರಿಗೆ ಸಮರವನ್ನೇ ಸಾರಿದೆ ಇವತ್ತು ಬೆಳಗ್ಗಿನಿಂದಲೇ ಈ ಒಂದು ಪ್ರತಿಭಟನೆ ನಡೆದಿದೆ ಒಂದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ಅನುದಾನಕ್ಕಾಗಿ ರಾಜಧಾನಿಯಲ್ಲಿ ಹೋರಾಟ ನಡೆದಿದೆ ತೆರಿಗೆ ನೆಪದಲ್ಲಿ ದೇಶ ಒಡೆಯುವ ತಂತ್ರ ಅಂತ ಕಾಂಗ್ರೆಸ್ ಅನ್ನ ಕುಟುಕಿದ್ದಾರೆ ಮೋದಿ ಎಲ್ಲಿ ದೇಶವನ್ನು ಒಡೆಯುವಂತಹ ಕೆಲಸಗಳು ನಡೀತಾ ಇದೆ ಅನ್ನುವ ವಿಚಾರವನ್ನ ಪ್ರಧಾನಿ ಮೋದಿ ತನ್ನ ಒಂದ ನಿರ್ಣಯದ ಭಾಷಣದಲ್ಲಿ ಇವತ್ತು ಹೇಳಿದ್ದಾರೆ ಹಾಗಾದ್ರೆ ಇವತ್ತಿನ ಈ ಹೋರಾಟ ಯಾವ ರೀತಿ ಆಗಿತ್ತು ಕಾಂಗ್ರೆಸ್ ಮಾಡಿದಂತಹ ರಾಷ್ಟ್ರ ರಾಜಧಾನಿಯಲ್ಲಿ ಮಾಡಿದಂತಹ ಹೋರಾಟ ಹೇಗಿತ್ತು ಅದಕ್ಕೆ ಬಿಜೆಪಿ ಇಲ್ಲಿ ಮಾಡಿದಂತಹ ಪ್ರತಿಭಟನೆ ಯಾವ ರೀತಿ ಆಗಿತ್ತು ಎಲ್ಲಾ ಹೋರಾಟಗಳ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಏನ್ ಹೇಳಿದ್ದಾರೆ ನೋಡೋಣ ನರೇಂದ್ರ ಮೋದಿ ಅವರು ಈ ಭಾಗ್ಯಗಳ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ ಮಾಡಿಬಿಟ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ನಾವು ಎಂಟು ತಿಂಗಳೊಳಗಡೆ ಎಲ್ಲ ಐದು ಗ್ಯಾರೇಟಿಗಳನ್ನು ಜಾರಿ ಮಾಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವತ್ತು ನಾನು ಕೇಳದಿಷ್ಟೇ ನಮ್ಮ ಎಲ್ಲ ಶಾಸಕರುಗಳು ನಮ್ಮ ತೆರಿಗೆ ಹಣ ಕೊಡಿ ನಮ್ಮ ಜನರ ಬೇವರನ್ನ ಹಣವನ್ನ ನೀವು ಕೊಡಿ ಕರ್ನಾಟಕ ಈಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಸ್ಟೇಟ್ ವಿಚ್ ಇಸ್ ಗಿವಿಂಗ್ ಹೈಯೆಸ್ಟ್ ರೆವಿನ್ಯೂ ಟು ದಿಸ್ ಕಂಟ್ರಿ We are for our हमें भारत को एक अंग अंगांगी भाव से देखना होना चाहिए उसको टुकड़ों में नहीं देखना चाहिए जिस प्रकार से और भाषा बोली जा रही है देश को तोड़ने के लिए राजनीतिक स्वार्थ के लिए नए नैरेटिव गढ़े जा रहे हैं एक पूरी सरकार मैदान में उतर करके भाषा गढ़ रही है इससे बड़ा देश का दुर्भाग्य क्या हो सकता है देश के अंदर ये भाव तोड़ने का क्या प्रयास हो रहा है क्या इस प्रकार से देश को हमारा टैक्स हमारे मनी किस 바탕ায় বোরা যা রাহা হ এ দেশ কে দেশ কে ভবিষ্যৎ কে লিয়ে নয়া খতরা পাদা করনে বলি দেশ কো তোড়নে কে লিয়ে নয়ে নয়ে নারেটিভ খোঁজা বন্ধ কর দিजिए দেশ কো আগে বড়না হ দেশ কো এক সাথ লেকর কে চলনে কা প্রয়াস कीजिये তন্ন দে আদন্তව নারেটিভවన్నా বিল্ড মাড়ುವಂತ প্ৰয়त्न কাংগ্রেস মাড়দে মতু ইলা ইনা আগাগ্লে গমনিসবদু ಕಳೆದ ಕೆಲವು ದಿನಗಳಲ್ಲಿ ಹಲವು ಸಮಯದಿಂದಲೂ ಕೂಡ ಕಾಂಗ್ರೆಸ್ ಇದನ್ನೇ ಹೇಳ್ಕೊಂಡು ಬರ್ತಾ ಇತ್ತು ಆದ್ರೆ ಅದನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಹೇಳುವಂತಹ ಪ್ರಯತ್ನ ಇವತ್ತಿನ ಈ ಹೋರಾಟದಲ್ಲಿ ಮಾಡುವಂತಹ ಒಂದು ಪ್ರಯತ್ನ ಆಗಿದೆ ಅಂತ ಅನ್ಸುತ್ತ ಕಾಂಗ್ರೆಸ್ ಮೇಲ್ನೋಟಕ್ಕೆ ಏನು ಹಾಗೆ ಅನ್ನಿಸ್ತಾ ಇದೆ ಅಂದ್ರೆ ನಮ್ಮ ಹಕ್ಕು ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಂಗ್ರಹವನ್ನ ಮಾಡ್ಕೊಡ್ತಾ ಇದ್ವಿ ಜಿ ಎಸ್ ಟಿ ಗೆ ಮೊದಲಾದ್ರೆ ವ್ಯಾಟ್ ಇತ್ತು ನಮ್ಮ ತೆರಿಗೆ ಮೂಲಗಳು ದೊಡ್ಡದಿದ್ವು ಈಗ ಮೋರ ಸೆಂಟ್ರಲೈಸ್ಡ್ ಸಿಸ್ಟಮ್ ಆಗಿರೋದ್ರಿಂದ ಅತಿ ಹೆಚ್ಚು ಪಾಲಿನ ಆದಾಯ ಕೇಂದ್ರಕ್ಕೆ ಹೋಗುತ್ತೆ ಅವ್ರು ಕೊಟ್ಟರೆ ಮಾತ್ರ ನಮಗೆ ಅನುಮಾನ ಸಾಧ್ಯ ಆಡಳಿತಾತ್ಮಕ ವೆಚ್ಚ ಕೂಡ ಇದೆ ಮತ್ತು ನಮ್ಮದೇ ಪಕ್ಷದ ಏನು ಸಿದ್ಧಾಂತಗಳಿಗೆ ಅನುಗುಣವಾಗಿ ನಾವು ರೂಪಿಸಿಕೊಂಡಿರುವಂತಹ ಜನಪ್ರಿಯ ಕಾರ್ಯಕ್ರಮಗಳು ಕೂಡ ಇದೆ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡಬೇಕು ಅದು ನಮ್ಮ ಸವಾಲು ಅನ್ನುವಂಥದ್ದು ಅವರು ವಾದ ಆದರೆ ನೀವು ನಿಮ್ಮ ಜನಪ್ರಿಯತೆಯ ಮೊರೆ ಹೋಗಿ ಆರ್ಥಿಕ ಶಿಸ್ತನ್ನ ಮೀರಿ ಹಾಕೊಂಡಿರುವಂತಹ ಯೋಜನೆಗಳ ಕಾರಣದಿಂದಾಗಿಂತಹ ಒಂದು ನೆಪವನ್ನು ಹುಡುಕ್ತಾ ಇದೀರಾ ಕೇಂದ್ರವನ್ನು ದೂರಲಿಕ್ಕೆ ಮತ್ತು ಗೂಬೆ ಕುರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಅನ್ನುವಂಥದ್ದು ಒಂದು ಪ್ರತ್ಯೇಕತೆಯ ಮಾತನ್ನು ಅವತ್ತು ಹಾಡಿದ್ರು ಪ್ರತ್ಯೇಕ ರಾಷ್ಟ್ರ ಅಂತ ಅದು ಯಾವಾಗ ಆಂಟಿ ನ್ಯಾಷನಲಿಸಮ್ ಫ್ಲೇವರ್ ಅನ್ನು ಪಡ್ಕೊಳ್ತು ಅದಾದ ನಂತರ ಈ ಒಂದು ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವಂಥ ಹೊಸ ಸ್ವರೂಪವನ್ನು ಮಂಡಿಸಿ ಅದನ್ನು ಬೇರೆ ಸದರನ್ ಸ್ಟೇಟ್ಸ್ಗಳಿಗೂ ಕೂಡ ದಕ್ಷಿಣ ಭಾರತದ ಇತರ ರಾಜ್ಯಗಳಿಗೂ ಕೂಡ ಮಾಡಲ್ ರೀತಿ ಇವತ್ತು ಮಾಡಿಕೊಟ್ಟಿದ್ದಾರೆ ಕೇರಳ ತಮಿಳುನಾಡು ಕೂಡ ಅದೇ ದಾಟಿಯಲ್ಲಿ ಮಾತನಾಡ್ತಾ ಇದ್ದೇವೆ ಅವರದೇ ಪಕ್ಷದ ತೆಲಂಗಾಣ ಕೂಡ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ ಅದು ಒಂದು ವಿಚಾರ ಆದರೆ ಇವತ್ತು ಮೋದಿ ಅವರ ಭಾಷಣದಲ್ಲಿ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಯಾಕಂದ್ರೆ ಬಿಜೆಪಿ ಅತಿ ದೊಡ್ಡ ಶಕ್ತಿ ಮತ್ತು ಬಿಜೆಪಿ ಅತಿ ದೊಡ್ಡ ವರ್ಚಸ್ಸು ಕೂಡ ಅದೇ ಅಂದರೆ ವ್ಯಕ್ತಿಗತ ನಾಯಕತ್ವವನ್ನು ಮೀರಿ ಕೂಡ ಅಲ್ಲಿ ರಾಷ್ಟ್ರೀಯತೆ ಅಥವಾ ಈ ಒಂದು ಹಿಂದುತ್ವ ಇಂತಹ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಕಾಂಪೀಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಈಗಾಗಲೇ ಅದು ಏನು ಪ್ರೂಫ್ ಆಗಿದೆ ಕಾಂಗ್ರೆಸ್ ಕೂಡ ಏನು ಸಾಫ್ಟ್ ಹಿಂದುತ್ವ ಅಂತ ಮಾಡಿ ಸಾಫ್ಟ್ ನ್ಯಾಷನಾಲಿಟಿ ಅಂತ ಮಾಡಿ ಇವೆಲ್ಲವೂ ಕೂಡ ಅಫ್ಕೋರ್ಸ್ ನ್ಯಾಷನಾಲಿಟಿ ವಿಚಾರದಲ್ಲಿ ಸಾಫ್ಟ್ ಹಾರ್ಡ್ ಅಂತ ಇಲ್ಲ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಆದರೆ ಅದು ಸರಿಯಾಗಿ ಸಫಲ ಆಗಿಲ್ಲ ಯಾಕಂದರೆ ಬಿ ಜೆ ಪಿಗಿರುವ ಅಗ್ರೆಷನ್ ಮತ್ತು ಅವರಿಗಿರುವಂಥ ಒಂದು ಆ ಒಂದು ಕನ್ವಿನ್ಸಿಂಗ್ ಕೆಪಾಸಿಟಿ ಮ್ಯಾಚ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆ ಎಲೆಕ್ಟ್ರಲ್ಲಿ ಹೇಳುವಂಥ ವಿಚಾರದಲ್ಲಿ ಸೊ ಈ ನೆಲೆಯಲ್ಲಿ ಇವತ್ತು ಕೂಡ ಅದೇ ಒಂದು ಕೌಂಟರ್ ಸ್ಟ್ರಾಟಜಿಯನ್ನು ಮೋದಿಯವರ ಭಾಷಣದಲ್ಲಿ ಕಾಣ್ತಾ ಇದ್ದೀವಿ ಒಂದು ಕಾಲಿಗೆ ಮುನ್ನುಚ್ಚುಸಿದಂಥ ಸಂದರ್ಭದಲ್ಲಿ ಆ ಮುಳ್ಳನ್ನು ತೆಗೀಲಿಕ್ಕೆ ಕೈ ಪ್ರಯತ್ನವನ್ನು ಮಾಡುತ್ತೆ ಅಲ್ಲಿ ನಾವು ಕೈ ಬೇರೆ ಕಾಲು ಬೇರೆ ಅಂತ ನೋಡೋಕ್ಕಾಗಲ್ಲ ಇಡೀ ದೇಹದ ಅಂಗಾಂಗಗಳು ಅಂತ ನೋಡ್ತೀವಿ ಅದೇ ರೀತಿ ನನ್ನ ದೇಶ ಅಂತ ಒಂದು ಮಾತನ್ನು ಅವರು ನನ್ನ ದೇಶ ಹೈದರಾಬಾದಲ್ಲೂ ಇದೆ ಅಂದರೆ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರವನ್ನು ರೆಫರ್ ಮಾಡಿ ನನ್ನ ದೇಶ ಪುರಿಯಲ್ಲೂ ಇದೆ ತಿರುವನಂತಪುರಮಲ್ಲೂ ಇದೆ ಅಂತ ಕೇರಳವನ್ನು ಮೆನ್ಷನ್ ಮಾಡಿ ಹೇಳ್ತಾರೆ ನನ್ನ ದೇಶ ಚೆನ್ನೈಯಲ್ಲಿದೆ ಅಂತ ಡಿ ಎಂ ಕೆ ಗೇಟ್ ಅಂಕ ನನ್ನ ದೇಶ ಬೆಂಗಳೂರಲ್ಲಿದೆ ಸೊ ಈ ಮೂಲಕ ಒಟ್ಟಾರೆ ಒಂದು ರಾಷ್ಟ್ರೀಯತೆಯ ಒಂದು ಟಚನ್ನು ಕೊಡುವ ಮೂಲಕ ಹೊಸ ತಲ ಹೊಸ ತಲೆಮಾರು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಇಲ್ಲಿ ಜಾತಿ ಪ್ರದೇಶ ಅಂತಲ್ಲ ವಿಶ್ವ ಭೂಪಟದಲ್ಲಿ ಭಾರತದ ಒಂದು ಸ್ಥಾನಮಾನ ಗೌರವ ವರ್ಚಸ್ಸನ್ನು ನೋಡ್ತಾ ಇದೆ ಮತ್ತು ಅಂಥದ್ದೊಂದು ಇಕೋಸಿಸ್ಟಮನ್ನು ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಯಿಂದ ಹಿಡಿದು ಕನ್ಯಾಕುಮಾರದಿಂದ ಕಾಶ್ಮೀರದವರೆಗೂ ಕೂಡ ಸಮಗ್ರತೆಯ ಆಧಾರದಲ್ಲಿ ನಮ್ಮ ಪಾಲಿಸಿಗಳಿರ್ತವೆ ಅನ್ನೋವಂಥ ಒಂದು ಮೆಸೇಜನ್ನು ಎಲೆಕ್ಟ್ರಲ್ಲೂ ಕೂಡ ಪಾಸ್ ಮಾಡಲಿಕ್ಕೆ ನೋಡಿದರೆ ಜೊತೆಗೆ ಕಾಂಗ್ರೆಸ್ನ ಒಂದು ಮೋರ್ ಆಫ್ ಅಲ್ಟ್ರಾ ಪ್ರಾದೇಶಿಕತೆಯ ಒಂದು ಅಲ್ಟ್ರಾ ರೀಜನಲಿಸಮ್ ಫ್ಲೇವರ್ ಏನಿತ್ತು ಅದಕ್ಕೆ ಸಕ್ಸಸ್ಫುಲ್ಲಾಗಿ ಕೌಂಟರ್ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಈ ಈಗ ಯಾಕೆ ಅಂತದೊಂದು ಪ್ರಯತ್ನವನ್ನು ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಕೈಗೆತ್ತಿಕೊಳ್ಳಬೇಕಾಯಿತು ಅಂದರೆ ನಿರ್ಮಲಾ ಆರು ತಿಂಗಳವರೆಗೂ ನಿರ್ಮಲಾ ಸೀತಾರಾಮ ಹೇಳಿದ್ರು ಆರು ತಿಂಗಳವರೆಗೂ ಸುಮ್ಮನಿದ್ರಿ ಎಲ್ಲವೂ ಸರಿಯಾಗಿ ಈಗ ಯಾಕೆ ಎಲೆಕ್ಷನ್ ಟೈಮಲ್ಲಿ ಒಂದು ಪೊಲಿಟಿಕಲ್ ವಿಷಿಯೇಟಿವ್ ನರೇಟ್ ಅನ್ನು ತಗೋತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಪ್ರಶ್ನೆ ಸಹಜವಾಗಿ ಬರುತ್ತೆ ಕಾಣಿಸ್ತಾ ಇದೆ ಯಾಕಂದ್ರೆ ಕಣ್ಣು ಮುಂದೆ ಮೋದಿ ಅವರು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ನಿಂತು ಅಬ್ಕಿ ಬಾರ್ ಫೋರ್ ಹಂಡ್ರೆಡ್ ಪಾರ್ ಅಂತ ಹೇಳ್ತಾರೆ ಅದರಲ್ಲಿ ಅಲೋನ್ ಬಿಜೆಪಿ ತ್ರೀ ಸೆವೆಂಟಿ ಬರುತ್ತೆ ಅಂತ ಹೇಳ್ತಾರೆ ಅಷ್ಟು ಕಾನ್ಫಿಡೆಂಟ್ ಆಗಿರುವಂಥ ಸಂದರ್ಭದಲ್ಲಿ ಕಾರಣ ಒಂದು ಅಭಿವೃದ್ಧಿಯ ಮಾಡೆಲ್ ಮತ್ತೊಂದು ರಾಮ ಮಂದಿರದ ಒಂದು ಶ್ರೀರಕ್ಷೆ ಆ ಒಂದು ಹಿನ್ನೆಲೆಯಲ್ಲಿ ಅದರದ ಪರ್ಕೇಶ್ ಮಾಗಡಿ ಬಾಲಕೃಷ್ಣ ಅವರಂತ ಹೇಳಿಕೆಗಳು ಕಾಣ್ತೀವಿ ಅಕ್ಷತೆ ಆತಂಕ ಅವಿಶ್ವಾಸ ಇರೋದ್ರಿಂದ ಸಹಜವಾಗಿ ಈ ಒಂದು ಅಂಕಿ ಸಂಖ್ಯೆಗಳನ್ನು ತೆರೆದಿಡುವಂತ ತೆರೆದಿಡುವಂತಹ ಕಾಂಗ್ರೆಸ್ ಮಾಡ್ತಾ ಇದೆ ಆದರೆ ಎಷ್ಟರ ಮಟ್ಟಿಗೆ ಮತವಾಗಿ ಕನ್ವರ್ಟ್ ಆಗುತ್ತೆ ಅಥವಾ ಜನರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಯಾಕಂದ್ರೆ ಅವರು ಇವತ್ತು ಸಿದ್ದರಾಮಯ್ಯ ಹೇಳಿದ್ರು ಏಳು ಕೋಟಿ ಜನರು ಇದು ಪಕ್ಷದ ವಿಚಾರ ಅಲ್ಲ ಅಥವಾ ನನ್ನ ಪಕ್ಷದ ಸದಸ್ಯರು ಸಂಸದರ ವಿಚಾರ ಅಲ್ಲ ಶಾಸಕರ ವಿಚಾರ ಅಲ್ಲ ಏಳು ಕೋಟಿ ಜನರು ಕೂಡ ಒಗ್ಗಟ್ಟಾಗಿ ಬರಬೇಕು ಅಂತ ಆ ಒಂದು ಕರೆಯನ್ನ ಎಷ್ಟು ಇಂದ ರಿಸೀವ್ ಮಾಡ್ತಾರೆ ರೆಪರ್ಕೇಶನ್ ಹೆಂಗೆ ಕಾಣುತ್ತೆ ಅನ್ನೋದು ಕುತೂಹಲ ಸಹಜವಾಗಿದೆ ಮತ್ತು ಇದನ್ನು ಬಿಜೆಪಿ ಇಷ್ಟಕ್ಕೆ ನಿಧಿಸಲ್ಲ ಮತ್ತಷ್ಟು ಕೌಂಟರ್ ಏನೋ ಪ್ರಾಡಕ್ಟ್ ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್ ಮಾಡಲ್ ಇನ್ ಟರ್ಮ್ಸ್ ಆಫ್ ಒಟ್ಟಾರೆ ರಾಷ್ಟ್ರೀಯತೆ ವಿಚಾರದಲ್ಲಿ ಕಂಟಿನ್ಯೂ ಮಾಡುತ್ತೆ ನೋತೀಗ ಇನ್ನೊಂದು ಸೈಡ್ ನಾವು ಗಮನಿಸಿದ್ರೆ ಪ್ರತ್ಯೇಕತೆ ವಿಚಾರ ಅಂತ ಏನು ಬಂತು ಪ್ರತ್ಯೇಕ ರಾಷ್ಟ್ರ ವಿಚಾರ ಸಂಸದರು ಕೊಟ್ಟಂತದ್ದು ಆ ನಂತರ ಅದನ್ನೇ ಒಂದು ಅಸ್ತ್ರವನ್ನಾಗಿ ಬಿಜೆಪಿ ಮಾಡಿಕೊಳ್ತು ಆದರೆ ಆ ಅಸ್ತ್ರವನ್ನೇ ಮತ್ತೆ ತಿರುಗಿಸಿಕೊಡೋದಕ್ಕೆ ಕಾಂಗ್ರೆಸ್ ಈಗ ಈ ರೀತಿಯ ಹೋರಾಟಗಳು ಮಾಡೋದು ಇದು ಬಿಜೆಪಿ ಕೊಟ್ಟ ಅಸ್ತ್ರ ಅಂತ ನಾವು ಕೋರ್ಸ್ ನಿಮಗೆ ಅಣ್ಣಾ ತೊರೆಯೂ ಕೂಡ ಇದೇ ಥರ ಹೇಳಿಕೆಯನ್ನು ಕೊಟ್ಟಿದ್ರು ನಂತರ ಆ ಹೇಳಿಕೆಗೆ ಅವರು ಬೇರೆ ರೀತಿಯ ಫ್ಲೇವರನ್ನು ಕೊಟ್ಟು ಅವತ್ತಿನ ದಿವಸ ಬಚವಾದರು ನಿಮಗೆ ಪ್ರತ್ಯೇಕತೆಯನ್ನು ಹೇಳಿಕೆ ಕೊಟ್ಟರೆ ಯಾವುದಾದ್ರೂ ಸಂಸದರು ಕೊಟ್ಟರೆ ಸಂಸದ ಸ್ಥಾನವನ್ನೇ ಕಳೆದುಕೊಳ್ತಕ್ಕಂಥ ಅವಕಾಶ ಇರತಕ್ಕಂಥದ್ದು ನಿಮಗೆ ಕಮಿಟಿಗೆ ಏನಾದರೂ ಕೊಟ್ಟರೆ ಸಂಸದ ಸ್ಥಾನವನ್ನು ಕಳ್ಸಿ ಕಳೆದುಕೊಳ್ಳೋ ಸಾಧ್ಯತೆ ಇದೆ ಮತ್ತು ಚುನಾವಣೆಗೆ ನಿಲ್ಲ ಅವಕಾಶಗಳು ಕೂಡ ಇಲ್ಲ ನಿಮಗೆ ಆಯಿತು ಇದು ನಾವು ಒಕ್ಕೂಟ ವ್ಯವಸ್ಥೆಲ್ಲಿದ್ದೀವಿ ನಾವು ನಮ್ಮ ತೆರಿಗೆ ಪಾಲನ್ನು ಕೇಳ್ತೀವಿ ಎಲ್ಲರೂ ಕೂಡ ಈಗ ದಕ್ಷಿಣ ಭಾರತದ ಹಲವಾರು ತೆರಿಗೆದಾರರು ಈಗ ನಿಮಗೆ ಐ ಟಿ ಪಿ ಟಿಲಿ ದುಡ್ಡು ಕೊಟ್ಟಂಥವನ್ನೂ ಕೂಡ ತೆರಿಗೆಯನ್ನು ಕಟ್ತಾನೆ ಜನಸಾಮಾನ್ಯ ಕೂಡ ಅವನು ಅರ್ಧ ಕಾಫಿ ಕೊಟ್ಟು ಕುಡಿದ್ರು ಕೂಡ ಅಲ್ಲೂ ಕೂಡ ತೆರಿಗೆಯನ್ನು ಕಟ್ತಾನೆ ಆಯಿತು ಆ ತೆರಿಗೆಯನ್ನು ಕೊಟ್ಟ ತಕ್ಷಣ ನೀವು ಏನು ಜನಸಂಖ್ಯೆ ಹೆಚ್ಚಿರ್ತಕ್ಕಂಥ ರಾಜ್ಯಗಳು ಮತ್ತು ಅರಣ್ಯ ಪ್ರದೇಶಗಳು ಹೆಚ್ಚಿರ್ತಕ್ಕಂಥ ರಾಜ್ಯಗಳು ಅಭಿವೃದ್ಧಿ ಹೊಂದುತ್ತಿರ್ತಕ್ಕಂಥ ರಾಜ್ಯಗಳಿಗೆ ಹೆಚ್ಚಿನ ಪಾಲನ ಕೊಡಿ ಅನ್ನೋದು ಕೂಡ ಚರ್ಚೆ ಆಗ್ತಿರೋದು ಅದರ ಸೇಮ್ ನಿನ್ನೆ ಕೂಡ ಮದುವೆ ಒಂದು ಮಾತನ್ನು ನೀಡಿದ್ರು ಸರಿ ಉತ್ತರ ಪ್ರದೇಶ ನಾವು ಜನಸಂಖ್ಯೆಯನ್ನು ದಕ್ಷಿಣ ರಾಜ್ಯಗಳು ಅವೇರ್ನೆಸ್ ಆಗ್ತಿದ್ವಿ ಎಜುಕೇಟೆಡ್ಸಿದ್ದೀವಿ ನಾವು ಜನಸಂಖ್ಯೆಯನ್ನು ಕಡಿಮೆಯನ್ನು ಮಾಡ್ಕೊಳ್ತಿದ್ದೆ ಆದರೆ ನಾವು ತೆರಿಗೆ ಕಟ್ತಕ್ಕಂಥ ದುಡ್ಡು ಅವರು ಕೂಡ ಅದನ್ನು ಫಾಲೋ ಮಾಡ್ತಾ ಇಲ್ಲ ಅವರು ಆ ಫಾಲೋ ಮಾಡದಲ್ಲೇ ಇರೋದ್ರಿಂದ ನಮಗೆ ನಷ್ಟ ಆಗ್ತಿದೆ ಎರಡು ಸಾವಿರದ ಹನ್ನೊಂದರ ಜನಗಣತೆ ಪ್ರಕಾರ ನಾವು ಕೊಡ್ತಾ ಹೋದರೆ ನಮ್ಮ ಪರಿಸ್ಥಿತಿ ಏನು ಅನ್ನೋ ಒಂದು ಪ್ರಶ್ನೆ ಆಗ್ತಿರ್ತಕ್ಕಂಥದ್ದು ಈಗ ನಾವು ನೂರು ರೂಪಾಯಿ ಕೊಟ್ಟರೆ ನಮಗೆ ಹದ್ಮೂರು ರೂಪಾಯಿಯನ್ನು ಕೊಡ್ತೀರಾ ಆಯಿತು ಉಳಿದಂಥ ಹಣವನ್ನು ಅಭಿವೃದ್ಧಿಗೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ನಿಮಗೆ ಸಂವಿಧಾನದಲ್ಲೇ ಇರತಕ್ಕಂಥದ್ದು ಕೇಂದ್ರದ ದುಡ್ಡು ಅಂದರೆ ಅದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಸರ್ಚಾರ್ಜು ಮತ್ತು ಟ್ಯಾಕ್ಸು ಈ ತೆರಿಗೆ ದುಡ್ಡೇ ಕೇಂದ್ರದ ದುಡ್ಡು ಈ ಕೇಂದ್ರದ ದುಡ್ಡನ್ನು ಇಡೀ ದೇಶದ ಸೇವೆಗೆ ಬಳಸ್ಕೊಳ್ಬೇಕಂತ ಸಂವಿಧಾನ ಇರ್ತಕ್ಕಂಥದ್ದು ಮತ್ತು ಈ ದುಡ್ಡನ್ನು ಸರಿಯಾಗಿ ವಿನಿಯೋಗ ಮಾಡಬೇಕು ಎಲ್ರಿಗೂ ಸಂಪತ್ತು ಸಮಾನ ಹಂಚಬೇಕು ಅಂತ ಈಗ ಒಂದು ಮನೆಯಲ್ಲಿ ಐದು ಜನರು ಇರ್ತಾರೆ ಐದು ಜನರು ಅದರಲ್ಲಿ ಮೂವರು ಕೆಲಸ ಮಾಡ್ತಾರೆ ಇನ್ನು ಇನ್ನಿಬ್ಬರು ಅಂಗವಿಕಲರು ಹಾಗಂತ ನಾವು ಮೂರು ಜನ ಕೆಲಸ ಮಾಡ್ತಾರೆ ಅಂತೇಳಿ ಮೂರು ಜನಕ್ಕೆ ಮಾತ್ರ ಊಟ ಹಾಕೋಕ್ಕಾಗಲ್ಲ ಅಲ್ಲಿ ಅಂಗವಿಕಲರು ಕೂಡ ನಾವು ಊಟವನ್ನು ಹಾಕಬೇಕು ಅಂದರೆ ಸ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋದು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಈ ದೇಶದ ಸಂವಿಧಾನದ ಪರಿಚ್ಛೇದದಲ್ಲೂ ಕೂಡ ಇದೇ ಕಾರಣಕ್ಕಾಗಿ ಹಣಕಾಸು ಆಯೋಗವನ್ನು ರಚನೆ ಮಾಡಿರುವಂಥದ್ದು ಅದಕ್ಕೆ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳಕ್ಕೆ ಏನು ಸಂವಿಧಾನದಲ್ಲಿ ಅವಕಾಶವನ್ನು ಕೊಟ್ಟಿರುವಂಥದ್ದು ಹಣಕಾಸು ಆಯೋಗ ಆಯಾ ಈಗ ಕಾಲಘಟ್ಟದಲ್ಲಿ ಈಗ ಹದಿನೈದು ಹಣಕಾಸು ಮುಗಿದು ಈಗ ಹದಿನಾರನೇ ಹಣಕಾಸಿಗೆ ನಾವು ಕಾಲಿಡ್ತಿದ್ವಿ ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಹದಿನಾರನೇ ಹಣಕಾಸಿನಲ್ಲಿ ತಮ್ಮ ವಾದವನ್ನು ಮಂಡಿಸಬೇಕಿತ್ತು ನಾವು ಎಷ್ಟು ತೆರಿಗೆಯನ್ನು ಕೊಡ್ತೀವಿ ನಾವು ಎಷ್ಟು ಕಟ್ತೀವಿ ನಮ್ಮ ಪಾಲನೆ ಕೊಡಬೇಕು ನಮ್ಮ ಅಭಿವೃದ್ಧಿ ಕೊಡಬೇಕು ನಮ್ಮ ಜನಸಂಖ್ಯೆ ಕೊಡಬೇಕು ನಮಗೂ ಕೂಡ ಇಲ್ಲಿನ ಜನ ಪ್ರಶ್ನೆ ಮಾಡ್ತಾರೆ ನಮ್ಮ ದುಡ್ಡನ್ನೇ ನಮಗೆ ಕೊಡಿ ಅಂತೇಳಿ ಇವರು ತಮ್ಮ ವಾದವನ್ನು ಮಂಡಿಸಬೇಕು ನಿಮಗೆ ಹದಿನಾಲ್ಕನೇ ಹಣಕಾಸಿನ ನಮಗೆ ನಷ್ಟ ಆಗಿದೆ ನಮಗೆ ಅತತ್ರ ಹತ್ರ ಮೈನಸ್ ಒನ್ ಪಾಯಿಂಟ್ ತ್ರೀ ಜೀರೋ ಅಷ್ಟು ಕಡಿಮೆ ಮಾಡಿದ್ರೆ ಆ ಕಡಿಮೆ ಲೆಕ್ಕ ಹಾಕಿದ್ರೆ ನಿಮಗೆ ಮತ್ತೆ ಹದಿನೈದು ಹಣಕಾಸಿನ ಶಿಫಾರಸು ನೋಡಿದ್ರೂ ಕೂಡ ನಮಗೆ ಐದು ಸಾವಿರ ಕೋಟಿ ಬರಬೇಕಾಗಿರ್ತಕ್ಕಂಥದ್ದು ಆದರೆ ಆದರೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನೀವು ತೆರಿಗೆಯನ್ನು ಕೇಳುವ ಹೆಸರಿನಲ್ಲಿ ಇಡೀ ಒಂದು ಅಖಂಡ ಭಾರತವನ್ನು ನಾವು ಅದೇನು ಅವರು ಟಂಗ್ ಸ್ಲಿಪ್ ಅಂತ ಹೇಳ್ಬಾರ್ದು ಆವೇಶದಲ್ಲಿ ಹೇಳಿರೋದು ಅಂತ ಹೇಳ್ಬೋದು ಅಥವಾ ಅವರು ಉದ್ವೇಗದಿಂದ ಹೇಳಿರೋದು ಅಂತ ಹೇಳ್ಬೋದು ಆದರೆ ಆದರೂ ಕೂಡ ಪರಿಜ್ಞಾನ ಇರ್ತಕ್ಕಂಥ ಈ ಪದವನ್ನು ಬಳಸಬಾರ್ದು ನಾವೆಲ್ಲರೂ ಅಖಂಡ ಭಾರತ ಇವತ್ತು ಕೂಡ ಈಗ ಬಸನಗೌಡ ಪಾಟೀಲ್ ನಾವು ಉತ್ತರ ಕರ್ನಾಟಕ ಮಾಡ್ತೀವಿ ಅಂತ ಉಮೇಶ್ ಕತ್ತಿ ಉತ್ತರ ಕರ್ನಾಟಕ ಅಂತ ಹೇಳ್ತಾರೆ ಆದರೂ ಕೂಡ ಇವತ್ತು ನಾವು ವಿರೋಧ ಮಾಡ್ತೀವಿ ಉತ್ತರ ಕರ್ನಾಟಕ ಜನರು ಕೂಡ ನೀವು ಅಖಂಡ ಕರ್ನಾಟಕ ಕಟ್ಟಲಿಕ್ಕೆ ಎಷ್ಟು ಕಷ್ಟ ಆಯಿತು ನೀವು ಆ ಪದವನ್ನು ಬಳಸಬೇಡಿ ಅಂತ ಹೇಳ್ತಾರೆ ಅವತ್ತು ಕೂಡ ಹೇಳ್ತಾರೆ ನೀವು ಉತ್ತರ ಕರ್ನಾಟಕ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಕಷ್ಟ ಆಗುತ್ತೆ ಯಾಕಂದರೆ ಬೆಂಗಳೂರಿನ ಶೇಕಡ ಅರವತ್ತರಷ್ಟು ತೆರಿಗೆ ದುಡ್ಡನ್ನು ಉತ್ತರ ಕರ್ನಾಟಕ ಕೂಡ ನಾವು ಸಮಾನವಾಗಿ ಸಂಪತ್ತನ್ನು ಹಂಚ್ತೀವಿ ನೀವು ಒಂದು ವೇಳೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದರೆ ನಿಮಗೆ ಅಲ್ಲಿ ಏನು ಆರ್ಥಿಕವಾಗಿ ಬಹಳಷ್ಟು ಕಷ್ಟ ಆಗುತ್ತೆ ಎಂಬ ಸಂದೇಶನ ರವಾನೆ ಮಾಡ್ತೀವಿ ಇವತ್ತು ಡಿ ಕೆ ಸುರೇಶ್ರು ಹೇಳಿದಂತ ಹೇಳಿಕೆ ಬಹುಶಃ ಇದು ನಾಟ್ ಓನ್ಲಿ ಕಾಂಗ್ರೆಸ್ ಅಂತಲ್ಲ ಇಡೀ ದೇಶದಲ್ಲಿ ಒಂದು ಅಸ್ಮಿತೆಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಇವತ್ತು ಪ್ರಧಾನಿ ಒಂದು ಮಾತನ್ನು ಹೇಳಿದರು ಇಡೀ ದೇಶ ನನ್ನದಂಥ ಒಂದು ಮಾತನ್ನು ಹೇಳಿದರು ದೇಶ ವಿಭಜನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು ಕಾಂಗ್ರೆಸ್ಗೆ ಗ್ಯಾರಂಟಿಗೆ ನಾಯಕ ಯಾರಂಥ ಗ್ಯಾರಂಟಿ ಇಲ್ಲ ನನ್ನ ಪದವನ್ನು ಬಳಸಿದರು ಮತ್ತು ಇಡೀ ದೇಶ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಕೋವಿಡ್ ಸಂದರ್ಭದಲ್ಲಿ ಏನಾದರೂ ಒಂದು ವೇಳೆ ನಾವು ದಕ್ಷಿಣ ರಾಜ್ಯ ವ್ಯಾಕ್ಸಿನ್ ಅನ್ನು ಕೊಡಿದ್ರೆ ಏನು ಗತಿ ಇತ್ತು ನೀವು ಒಂದು ಹೆಜ್ಜೆ ಇಟ್ಟರೆ ನಾವು ಎರಡು ಹೆಜ್ಜೆ ಮುಂದೆ ಅನ್ನೋ ಒಂದು ಮಾತನ್ನು ಹೇಳೋ ಮುಖಾಂತರ ನೋ ಟಿಕ್ ಪಾರ್ ಟ್ಯಾಕ್ ನಮಗೂ ಗೊತ್ತು ರಾಜಕೀಯ ಮಾಡಲಿಕ್ಕೆ ಒಂದು ಸಂದೇಶವನ್ನು ಕೊಟ್ಟರೆ ಆದರೆ ಡಿ ಕೆ ಸುರೇಶ್ ಅವರು ಹೇಳಿಕೆ ಇದೆಯಲ್ಲ ಇವತ್ತು ಕಾಂಗ್ರೆಸ್ಗೆ ಅತಿ ದೊಡ್ಡ ನಷ್ಟ ಆಗಿರ್ತಕ್ಕಂಥದ್ದು ರಾಜಕೀಯ ನಷ್ಟ ಆಗಿರುವಂಥದ್ದು ಈ ನಷ್ಟದ ಕಾರಣಕ್ಕೆ ಇವತ್ತು ನಮ್ಮ ಹಕ್ಕುವನ್ನು ನಾವು ಕೊಡ್ತೀವಿ ಅಂತ ಕೇಳಿದ್ರು ಕೂಡ ಭಾರತೀಯ ಜನತಾ ಪಕ್ಷನ ಕೇಳ್ತೀನಿ ನೀವು ದೇಶ ವಿಭಜನೆ ಮಾತನಾಡ್ತೀರಾ ಪ್ರಾದೇಶಿಕವಾಗಿ ಬೇರೆ ರಾಷ್ಟ್ರವನ್ನು ಸ್ಥಾಪನೆ ಮಾಡಬೇಕಂತ ಹೊರಟಿದ್ರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಎಂದು ಪ್ರಶ್ನೆ ಮಾಡ್ತಿರುವಂಥದ್ದು ನೋಡಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಸರಿ ನಾನು ಹೇಳ್ತಿದ್ದೀನಿ ಹದಿನಾರನೇ ಹಣಕಾಸು ಆಯೋಗಕ್ಕೆ ನಮ್ಮ ಸರ್ಕಾರಗಳು ಆಯಾ ಸರ್ಕಾರಗಳು ತಮಗೆ ಅನ್ಯಾಯ ಆಗಿದೆ ಅದನ್ನು ಮಂಡಿಸಿ ನಂತರ ಅಲ್ಲೂ ಕೂಡ ಹಣಕಾಸು ಆಯೋಗ ಕೂಡ ಏನಾದರೂ ತಾರತಮ್ಯ ಮಾಡಿ ಅಲ್ಲೂ ಕೂಡ ಕೊಟ್ಟಂಥ ದುಡ್ಡನ್ನು ನಮಗೆ ಕೊಡಲಿಲ್ಲ ಅಂತೇಳಿ ನಾವು ಪ್ರಶ್ನೆಯನ್ನು ಮಾಡ್ಬೋದಿತ್ತು ಈ ಪ್ರೆಸಿಡೆನ್ಸ್ ಇದೆಯಲ್ಲ ಇದು ಈ ದೇಶದಲ್ಲಿ ಒಳ್ಳೆ ಪ್ರೆಸಿಡೆನ್ಸ್ ಅಲ್ಲಿ ನಾವು ಹೇಳ್ತಾ ಇದ್ದೀವಿ ಐ ಟಿ ಇ ಡಿ ಸಿ ಬಿ ಐ ಯಾವ ಸರ್ಕಾರಗಳೆಂದರೆ ಕಪಿ ಮುಸ್ಟಲ್ ಇಟ್ಕೊಂಡ್ರೆ ಇವೆಲ್ಲ ಸಾಂವಿಧಾನಿಕ ಸಂಸ್ಥೆಗಳು ಇದು ಒಳ್ಳೆ ಪ್ರೆಸಿಡೆನ್ಸ್ ಅಲ್ಲ ಒಂದು ಸರ್ಕಾರ ಮಾಡಿದ ನನ್ನ ನನ್ನ ನಂತರ ಬರ್ತಕ್ಕಂಥ ಸರ್ಕಾರ ಕೂಡ ಇವನ್ನು ದುರ್ಬಳಕೆ ಏನು ಹೇಳ್ತಿದ್ದೀವಿ ಇದು ಈ ದೇಶದಲ್ಲಿ ಬೇರೆ ಬೇರೆ ಸರ್ಕಾರ ಕೇಂದ್ರದಲ್ಲಿ ಅದು ಐದರ್ ಬಿ ಜೆ ಪಿ ಇರಲಿ ಐದರ್ ಕಾಂಗ್ರೆಸ್ ಇರಲಿ ರಾಜ್ಯಗಳಲ್ಲಿ ಯಾವುದೋ ಪ್ರಾದೇಶಿಕ ಸರ್ಕಾರಗಳಿರ್ತವೆ ಈ ರೀತಿ ಏನಾದರೂ ಆದರೆ ಎಲ್ಲರೂ ಕೂಡ ನೀವು ದೆಹಲಿಯಲ್ಲಿ ಹೋಗಿ ಒಂದು ಇಡೀ ಒಂದು ವ್ಯವಸ್ಥೆ ಸರ್ಕಾರ ಪ್ರತಿಭಟನೆಯನ್ನು ಮಾಡಿದರೆ ಒಕ್ಕೂಟ ವ್ಯವಸ್ಥೆಗೆ ಅರ್ಥ ಇರಲ್ಲ ಈಗ ನೋಡಿ ಕರ್ನಾಟಕ ಮಾಡ್ಯೆದು ಇವತ್ತು ಪಿಣರಾಯಿ ವಿಜಯನ್ರವರು ಅವರು ಕೂಡ ಇದೇ ಮಾತನಾಡಿದರೆ ನಾವು ಬೀದಿಗಿಳಿತೀವಿ ನಮ್ಮ ಹಕ್ಕನ್ನು ಕೊಡಿ ಅಂತೇಳಿ ಅಟ್ ದ ಸೇಮ್ ಟೈಮ್ ಇದಕ್ಕೆ ಡಿ ಎಂ ಕೆ ಸರ್ಕಾರ ಕೂಡ ಸಪೋರ್ಟ್ ಮಾಡಿದರೆ ಸ್ಟಾಲಿನ್ರವರು ಅಟ್ ದ ಸೇಮ್ ಟೈಮ್ ನಿಮಗೆ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಕೂಡ ನಮ್ಮ ಪಾಲಿನ ತೆರಿಗೆನ ನಮಗೆ ಕೊಡಿ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ ಎಲ್ಲರೂ ಕೂಡ ಒಂದು ವ್ಯವಸ್ಥೆ ವಿರುದ್ಧ ಒಕ್ಕೂಟದ ವ್ಯವಸ್ಥೆ ವಿರುದ್ಧ ನಾವು ಇಡೀ ಸರ್ಕಾರ ಕನ್ನಡಿಗರ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ